ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಅಂತಿಮ ಲಿಸ್ಟ್ಗೆ, ಅಂತಿಮ ಸೆಲೆಕ್ಷನ್ ಲಿಸ್ಟ್ಗೆ ಕೋರ್ಟ್ ಕಡೆಯಿಂದ ಏನು ಸ್ಟೇ ಇತ್ತು, ಇವತ್ತು ಅದರ ವಿಚಾರಣೆ ನಡೆದಿದೆ. ಸೊ ಅದರ ಸ್ಟೇಟಸ್ನ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ ಫ್ರೆಂಡ್ಸ್, ದಿನಾಂಕ 27/3/2023 ಟುಡೇ. ಆಯಿತಾ, ಇವತ್ತು ಒಂದು ವಿಚಾರಣೆ ನಡೆಯುತ್ತೆ ಸುದೀರ್ಘವಾಗಿ. ಆ್ಯಂಡ್ ಸರಿನಾ, ಇವತ್ತೂ ಏನಾಗಲ್ಲ, ಇದು ಫೈನಲೈಸ್ ಆಗಲ್ಲ. ಸೊ ಇದೇನಾಗಿದೆ ಅಂತ ನೋಡೋದಾದರೆ, ಅಗೇನ್ ಇದು ಮುಂದಕ್ಕೆ ಹೋಗಿದೆ. ನೋಡ್ತಾ ಇರ್ಬೋದು, 30 ಮಾರ್ಚ್ 2023. ಆಯಿತಾ, ಇನ್ನೂ 2 ಡೇಸ್ ಟೈಮನ್ನು ತೊಗೊಂಡಿದ್ದಾರೆ. ಏನು ಅರ್ಜಿದಾರರ ಪರ ವಕೀಲರು ಏನಿದ್ದಾರೆ, ಅಡ್ವೊಕೇಟ್ಸ್ಗಳು, ಈ ಒಂದು ಸ್ಟೇಯನ್ನು ಯಾಕೆ ಇದು ಮಾಡಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕು, ಹಾಗೆಯೇ ಸಫಿಷಿಯೆಂಟ್ ಟೈಮನ್ನು ಕೇಳಿದ್ದಾರೆ. ಆಯಿತಾ, ಈ ಒಂದು ನ್ಯಾಯಮೂರ್ತಿಗಳಿಗೆ. ಸೊ ಹಾಗಾಗಿ ನ್ಯಾಯಮೂರ್ತಿಗಳನ್ನು ಸಹ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟು 2 ದಿನ ಟೈಮನ್ನು ಕೊಟ್ಟಿದ್ದಾರೆ, 30 ಮಾರ್ಚ್ 2023. ಸೊ ಹಾಗಾಗಿ ಇವತ್ತು ಏನು ಕ್ಲಿಯರ್ ಆಗುವಂತಹ ಎಲ್ಲ ಲಕ್ಷಣಗಳು ಇತ್ತು, ಬಟ್ ಅದು ಇನ್ನೂ ಮುಂದಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದರಲ್ಲಿ ಏನು ಜಡ್ಜ್ಮೆಂಟ್ ಏನು ಬರ್ತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ, ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ಅದರ್ ರಿಕ್ರೂಟ್ಮೆಂಟ್ ಸಚ್ ಆಸ್ ಈ ಜೂನಿಯರ್ ಇಂಜಿನಿಯರ್, ಹಾಗೆ ಯಾವೆಲ್ಲ ನೇಮಕಾತಿಯ ಅಂತಿಮ ಲಿಸ್ಟ್ಗಳು ಏನು ಸ್ಟೇ ಆಗಿದ್ದಾವೆ ಅದಕ್ಕೆಲ್ಲ ಖಂಡಿತ ಇದೇನಾಗುತ್ತೆ, ಜಿ ಪಿ ಎಸ್ ಟಿ ಆರ್ಗೆ ಅವಕ್ಕೆಲ್ಲ ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ಆಸ್ ಫ್ರೆಂಡ್ಸ್. ಇದರ ನೆಕ್ಸ್ಟ್ ಬೆಳವಣಿಗೆಗಳನ್ನು ಖಂಡಿತ ವಿ ವಿಲ್ ಬ್ರಿಂಗ್ ಟು ಯು. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.